ಅರಸೀಕೆರೆ ತಾಲೂಕಿನ ಗಂಡಸಿ ಸಮುದಾಯದ ಆರೋಗ್ಯ ಕೇಂದ್ರದ ಕರ್ಮಕಾಂಡ ಇದು. ಅಭಿವೃದ್ಧಿ ಶಾಸಕರೇ ಇದೇನಾ, ನಿಮ್ಮ ಓಬ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ನರಳಾಟ ಕೇಳೂರಿಲ್ಲ. 24/7 ಸಮುದಾಯ ಆರೋಗ್ಯ ಕೇಂದ್ರ ಗಂಡಸಿ ಆಸ್ಪತ್ರೆಯಲ್ಲಿ ರಾತ್ರಿ ಡಾಕ್ಟರ್ ಇಲ್ಲವಂತೆ 6 ತಿಂಗಳಿಂದ ನಿಮಗೆ ಗೊತ್ತಿದೆ ಎಂದು ಅಲ್ಲಿಯ ಸಿಬ್ಬಂದಿ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ತಾಲೂಕು ವೈದ್ಯಾಧಿಕಾರಿಗಳಾದ ನಾಗಪ್ಪ ಅವರೇ, 6 ತಿಂಗಳಿಂದ ನೀವು ಏನು ಮಾಡ್ತಾ ಇದ್ದೀರಾ? ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಈ ರೀತಿ ನೀವು ಮಾಡುವುದು ಸರಿಯಲ್ಲ. ಸರ್ಕಾರದಿಂದ ಆಸ್ಪತ್ರೆ ಅಭಿವೃದ್ಧಿಗೆ ಹಣ ಬಂದರೂ ಸಿಬ್ಬಂದಿಗಳಾದ ನೀವು ಈ ರೀತಿ ಮಾಡ್ತಿರುವುದು ಸರಿಯಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಗಂಡಸಿ ಗ್ರಾಮದ ಯುವಕರು ವಿಶ್ವ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಅರ್ಥ ಬಿಟ್ಟಿದ್ದಾರೆ. ನೈಟ್ ಅಲ್ಲಿ ಬಂದು ವಿಡಿಯೋ ಮಾಡೋದಲ್ಲಿ ಬೆಳಿಗ್ಗೆ ಬಂದು 100 ಜನ ನಿಂತರು, 100 ಜನಕ್ಕೂ ಬೇಕಾದ್ರೆ ಅವ್ರೇನ್ ಮಾಡ್ಲಿ, ನಾಳೆ ಬೇಕಾದ್ರೆ ನಿಂತಿರಲ್ಲ ಮೇಡಮ್. ನೈಟ್ ಟೈಮ್ ಈಗ ಒಂದ್ ಕೆಲಸ ಮಾಡಿ, ನಾಳೆ ಡಿಸಿ ರಂಗಪ್ಪರು ಬರ್ತಾರೆ, ನೀವೆಲ್ಲ ಬಂದು ನಿಮ್ ಪ್ರಾಬ್ಲಮ್ ಅಲ್ಲಿ ಹೇಳ್ತೀವಿ, ತೊಂದ್ರೆ ಇಲ್ಲ. ಎಲ್ಲರೂ ನಾವು ಮುಂಚೆ ನೈಟ್ ನೈಟ್ ಬರುತ್ತೆ, ನೈಟ್ ಹುಷಾರಿಲ್ಲ ಬೆಳಿಗ್ಗೆ ಹುಷಾರಿಲ್ಲ ಅಂತ ಹೇಳ್ತಾರ. ಒಬ್ಳು ಹೇಳೋದಲ್ಲ, ಇದು ಎಲ್ರಿಗೂ ಗೊತ್ತು, ಇದು ಇವತ್ತಿಂದ ನಡೀತಾ ಇಲ್ಲ. ಡಾಕ್ಟರ್ ಈಗ 3 ರಾಘವೇಂದ್ರ ಡಾಕ್ಟರ್ ಚೇಂಜ್ ಮಾಡಿದಾಗಿಂದ ನೈಟ್ ಅಲ್ಲಿ ಯಾರೋ ಡಾಕ್ಟರ್ ಇರ್ತಾ ಇಲ್ಲ. ಅದು ಇಡೀ ಎಲ್ರಿಗೂ ಗೊತ್ತು, DHO ಗೊತ್ತು, DHO ಗೊತ್ತು, ಎಲ್ರಿಗೂ ಗೊತ್ತು. ಅದು ಗೊತ್ತಪ್ಪ. ಈಗ ನೀವು ಸ್ಟಾಫ್ ಎಷ್ಟ್ ಜನ ಇರ್ತೀರಾ ನೈಟ್? ಈಗ ನೈಟ್ ಒಬ್ರು ಮೇಲು, ಒಬ್ರು ಒಬ್ರು ಫಿಮೇಲ್, ಒಬ್ರು ಮೇಲು, ಡಾಕ್ಟರ್ ಯಾರೋ ಒಬ್ರು ನೈಟ್ ಬೆಳಗಿನ ಜಾವ ಎದೆ ನೋವು ಅಂತ ಬಂದ್ರು ಅಲ್ಲ, ಎದೆ ನೋವು ಅಂತ ಬಂದ್ರು ಅಗೇನ್ ಮಾಡ್ತೀರಾ? ECG ಮಾಡ್ತೀರಾ? ಓಕೆ. ಎಷ್ಟೊತ್ತಿಗೆ ಬಂದ್ರಿ ಹಾಸ್ಪಿಟ್ಲಿಗೆ? ಒಂಬತ್ತುವರೆನಾ? ಈಗ 10:30. ಡಾಕ್ಟರ್ ಇಲ್ವಾ? ಯಾರು ಇಲ್ವಾ? ಸಿಸ್ಟರ್ ನೋಡಿದ್ರಾ? ಅದ ವಾಟ್ಸಪ್ ಮಾಡಿ ಇದ್ ಮಾಡ್ಕೊಂಡು ಇದ್ ಮಾಡಿದ್ರು, ಡಾಕ್ಟರ್ ಬರಲ್ಲ ಅಂದ್ರು. ಅರಸೀಕೆರೆ ತಾಲೂಕಿನ ಗಂಡಸಿ ಸಮುದಾಯ ಆರೋಗ್ಯ ಕೇಂದ್ರದ ಕರ್ಮಕಾಂಡ ಎಂದು ನಮ್ಮ ವಾಹಿನಿ ದಿನಾಂಕ 19/2022 ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೇ ಇಲ್ಲದೆ ರೋಗಿಗಳ ಪರದಾಟ ರಾತ್ರಿ ವೇಳೆ ಕೇಳೂರೇ ಇಲ್ಲದಂತಾಗಿತ್ತು. ನಮ್ಮ ಸುದ್ದಿ ನೋಡಿ ಎಚ್ಚೆತ್ತುಕೊಂಡ ಆಡಳಿತ ಆರೋಗ್ಯ ಇಲಾಖೆ ಅಧಿಕಾರಿಗಳು ರಾತ್ರಿ ಸಮಯದ ವೇಳಾಪಟ್ಟಿಯನ್ನ ನಿಗದಿಪಡಿಸಿದ್ದಾರೆ. ಸಾರ್ವಜನಿಕರ ವಲಯದಲ್ಲಿ ಕಾವೇರಿ ಕನ್ನಡ ವಾಹಿನಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ವರದಿಗಾರ ಜೀವನ್ ಕುಮಾರ್ ಅವರಿಗೂ ಕೂಡ ಉತ್ತಮ ಪ್ರಶಂಸೆ ಸಿಕ್ಕಿದೆ.